ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಈ ಚುನಾವಣೆಯ ಬಳಿಕ ಜಾಸ್ತಿ ಲಾಭ ಕೊಡಬಹುದಾದ 14 ಷೇರುಗಳು ಮೋತಿಲಾಲ್ ಒಸ್ವಾಲ್. BJP 3 ಸ್ಟೇಟ್ ಎಲೆಕ್ಷನ್ ವಿನ್ ಆದಮೇಲೆ ಬ್ರೋಕಿಂಗ್ ಕಂಪ್ನೀಸ್ ಎಷ್ಟೋ ಸ್ಟಾಕ್ಸ್ ಲಿಸ್ಟನ್ನ ಅಪ್ಡೇಟ್ ಮಾಡಿದ್ದಾರೆ. ಹಾಗೂ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸ್ಟಾಕ್ಸ್ ರ್ಯಾಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಒಂದು ಲಿಸ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೂ ಅವರ ಪ್ರಕಾರ ಪಾಸಿಟಿವ್ ಸೆಂಟಿಮೆಂಟ್ ಇರ್ತದೆ ಮಾರ್ಕೆಟಲ್ಲಿ, ಹಾಗೂ ಇದರಿಂದ FIIs ಒಳ್ಳೆ ಅಮೌಂಟ್ಸ್ ಇನ್ವೆಸ್ಟ್ ಮಾಡಿದ ಸ್ಟಾಕ್ ಮಾರ್ಕೆಟಲ್ಲಿ, ಹಾಗೂ ಅದರಿಂದ ಅಪ್ರಿಸಿಯೇಷನ್ ಚೆನ್ನಾಗಾಗುತ್ತೆ ಅಂತ. ಅವರ ರಿಸರ್ಚ್ ಪ್ರಕಾರ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್, ರಿಯಲ್ ಎಸ್ಟೇಟ್, ಆಟೋಮೊಬೈಲ್ ಸೆಕ್ಟರ್ಸ್ ಈ ಎಲ್ಲ ಸೆಕ್ಟರ್ಸು ಪ್ರಿಫರ್ಡ್ ಸೆಕ್ಟರ್ಸು. ಹಾಗೂ ಅವರ ಪ್ರಕಾರ ಕೆಲವು ಟಾಪ್ ಸ್ಟಾಕ್ಸನ್ನು ಅವರು ಲಿಸ್ಟ್ ಮಾಡಿದ್ದಾರೆ ಫಾರ್ ದ ನೆಕ್ಸ್ಟ್ 12 months. ಟಾಪ್ ಪಿಕ್ಸ್ ಅಮಂಗ್ ಲಾರ್ಜ್ ಕ್ಯಾಪ್ಸ್ ಬೈ ಮೋತಿಲಾಲ್ ಒಸ್ವಾಲ್. SBI ಅಂತ ಹೇಳಿದ್ದಾರೆ, ಸದ್ಯಕ್ಕೆ 608 ರೂಪಾಯಿ ಇದೆ. ಹಾಗೂ ಲಾಸ್ಟ್ 1 month ರಿಟರ್ನ್ಸ್ ಕೊಟ್ಟಿದೆ. ಆಕ್ಸಿಸ್ ಬ್ಯಾಂಕ್ 1121 ಕರೆಂಟ್ ಮಾರ್ಕೆಟ್ ಪ್ರೈಸ್. ಹಾಗೂ ಲಾಸ್ಟ್ ಮಂತ್ ರಿಟರ್ನ್ಸು 11%. ಮಹೀಂದ್ರ 1702 ಹಾಗೂ ಪರ್ಸೆಂಟೇಜ್ ರಿಟರ್ನ್ಸ್ ಇನ್ 1 month 14%. ಹೀರೋ ಮೋಟೋ ಕಪ್ 19% ಅಪ್ಪು. ಸದ್ಯಕ್ಕೆ ಮಾರ್ಕೆಟ್ ಪ್ರೈಸು 3761. 5th ಕಂಪ್ನಿ LNT 3392 ಲಾಸ್ಟ್ 1 month 14% ರಿಟರ್ನ್ಸ್ ಕೊಟ್ಟಿದೆ. ಅಲ್ಟ್ರಾಟೆಕ್ ಸಿಮೆಂಟ್ಸ್ 9213 ಕರೆಂಟ್ ಮಾರ್ಕೆಟ್ ಪ್ರೈಸ್ ಹಾಗೂ ಪರ್ಸೆಂಟೇಜ್ ರಿಟರ್ನ್ಸು 7% ಇನ್ ದ ಲಾಸ್ಟ್ 1 month. ಟೈಟನ್ 3547 ಕರೆಂಟ್ ಮಾರ್ಕೆಟ್ ಪ್ರೈಸ್, ಪರ್ಸೆಂಟೇಜ್ ರಿಟರ್ನ್ಸ್ ಇನ್ 1 month 9%. ಇಂಡಿಯನ್ ಹೋಟೆಲ್ಸು 438 ಕರೆಂಟ್ ಮಾರ್ಕೆಟ್ ಪ್ರೈಸ್, ಪರ್ಸೆಂಟೇಜ್ ರಿಟರ್ನ್ಸ್ ಇನ್ ಲಾಸ್ಟ್ 1 month 11%. ಮಿಡ್ ಕ್ಯಾಪ್ಸಲ್ಲು ಕೆಲವು ಸ್ಟಾಕ್ಸನ್ನು ಅವರು ಲಿಸ್ಟ್ ಮಾಡಿದ್ದಾರೆ, ಯಾವುದು ಅವರ ಪ್ರಕಾರ ಸ್ವಲ್ಪ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅಂತ. No. 1 ಗೋದ್ರೇಜ್ ಪ್ರಾಪರ್ಟೀಸ್, ಸದ್ಯಕ್ಕೆ 1937 ಹಾಗೂ 1 month ರಿಟರ್ನ್ಸು 6%. ಲೆಮನ್ ಟ್ರೀ 119 ಕರೆಂಟ್ ಮಾರ್ಕೆಟ್ ಪ್ರೈಸ್, ಪರ್ಸೆಂಟೇಜ್ ರಿಟರ್ನ್ಸ್ 1 month 3%. ಸನ್ಟೆಕ್ ರಿಯಾಲ್ಟಿ 493 ಕರೆಂಟ್ ಮಾರ್ಕೆಟ್ ಪ್ರೈಸ್ ಹಾಗೂ 1 month ರಿಟರ್ನ್ಸು 10%. PNB ಹೌಸಿಂಗು 785 ಕರೆಂಟ್ ಮಾರ್ಕೆಟ್ ಪ್ರೈಸ್, ಲಾಸ್ಟ್ 1 month 5% ರಿಟರ್ನ್ಸು. ಏಂಜಲ್ 1 ಕರೆಂಟ್ ಮಾರ್ಕೆಟ್ ಪ್ರೈಸ್ 3142, ಪರ್ಸೆಂಟೇಜ್ ರಿಟರ್ನ್ಸ್ ಇನ್ ಲಾಸ್ಟ್ 1 month 20%. ಗ್ಲೋಬಲ್ ಹೆಲ್ತು 975 ಕರೆಂಟ್ ಮಾರ್ಕೆಟ್ ಪ್ರೈಸು ಹಾಗೂ ಪರ್ಸೆಂಟೇಜ್ ರಿಟರ್ನ್ಸ್ ಇನ್ ಲಾಸ್ಟ್ 1 month 16% ಕೊಟ್ಟಿದೆ. ಇದರಲ್ಲಿ ನೀವು ನೋಡಿದಾಗೆ ಕೆಲವು ಸ್ಟಾಕ್ಸು 5-15% ಮೇಲೋಗಿದೆ, ಆದರೆ ಮಾರ್ಕೆಟು ಅದೇ ಥರ ಆಲ್ಮೋಸ್ಟ್ 8-10% ನಿಫ್ಟಿನೇ ಮೇಲೋಗಿದೆ ಲಾಸ್ಟ್ 1.5 months. ಸೊ ಆಲ್ಮೋಸ್ಟ್ ಇಂಡೆಕ್ಸ್ ಥರನೇ ಮೇಲೋಗಿದೆ ಕೆಲವು ಸ್ಟಾಕ್ಸು. ಆದರೆ ಈ ಎಲೆಕ್ಷನ್ ರ್ಯಾಲಿ ಅಂತ ಆಗಿ ಎಲೆಕ್ಷನ್ ಮುಂಚೆ ಇನ್ನೂ ಸ್ವಲ್ಪ ರ್ಯಾಲಿ ಆದರೆ ಆವಾಗ ಇಂಡಿವಿಜುವಲ್ ಸ್ಟಾಕ್ಸು ಕೆಲವು ತುಂಬ ಮೇಲೋಗ್ಬೋದು. ಅದಕ್ಕೇ ಈ ಥರ ಲಿಸ್ಟನ್ನು ಅವ್ರು ಡಿಕ್ಲೇರ್ ಮಾಡ್ತಾರೆ, ಸೊ ದಟ್ ಜನ ಅವರು ರಿಸರ್ಚ್ ಮಾಡಿಕೊಂಡು ಮತ್ತು ಡಿಸಿಷನ್ ತೊಗೊಳ್ಳಿ ಯಾವ ಸ್ಟಾಕ್ಸ್ ಅವರು ಪರ್ಚೇಸ್ ಮಾಡ್ಕೋಬೇಕು ಶಾರ್ಟ್ ಟರ್ಮಿಗೆ ಅಂತ. ಈ ಎಲ್ಲ ಸ್ಟಾಕ್ಸು ನಾವು ರಿಸರ್ಚ್ ಮಾಡಿ ಪರ್ಚೇಸ್ ಮಾಡಿದ್ರು ಶಾರ್ಟ್ ಟರ್ಮಿಗೆ ಇಟ್ಕೋಬೇಕು, ಹಾಗೂ ಅದರದ್ದು ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ನೋಡಿಕೊಂಡೆ ನೆಕ್ಸ್ಟ್ ಕ್ವಾರ್ಟರಿಗೆ ಇಟ್ಕೋಬೇಕು. ಯಾಕಂದರೆ ಕೆಲವು ಸತಿ ಈ ಸ್ಟಾಕ್ಸ್ ಎಲ್ಲ ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ನಾವು ಶಾರ್ಟ್ ಟರ್ಮ್ಗೋಸ್ಕರ ಇಟ್ಕೊಳ್ಳೋ ಸ್ಟಾಕ್ಸಲ್ಲು ನಮಗೆ ಲಾಸ್ ಆಗ್ಬೋದು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈಗ ಸದ್ಯಕ್ಕೆ ಈ ರ್ಯಾಲಿ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ ಕೆಲವು ದಿವಸದಿಂದ, ನಿಮ್ಮ ಪ್ರಕಾರ ಈ ರ್ಯಾಲಿ ಇನ್ನೊಂದು 1-2 ಕಂಟಿನ್ಯೂ ಆಗುತ್ತಾ ಅಂತ, ಕರೆಕ್ಷನ್ ಆಗದೆ ಕಂಟಿನ್ಯೂ ಆಗುತ್ತಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಯೆಸ್ ಅಥವಾ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈಗ ಆಲ್ರೆಡಿ 7 or 8 days ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಎವ್ರಿ ಡೇ ಮೇಲೋಗಿದೆ. ಈ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ಕೊಡಿ, ಹಾಗೂ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.